ಪದೇ ಪದೇ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೇ ಇದೆ ರೈತರಿಗೆ ಬರ ಸಿಡಿಲು ಬಡದಂತೆ ಆಗ್ತಾನೇ ಇದೆ ಇದರ ಬೆನ್ನಲ್ಲೇ ಮಂಡ್ಯ ಭಾಗದ ಮಾತ್ರ ಅಲ್ಲ ಹಳೆ ಮೈಸೂರು ಭಾಗದ ರೈತರು ಈ ತೀರ್ಪಿನ ವಿಚಾರವಾಗಿ ಸರ್ಕಾರದ ನಡೆ ವಿಚಾರವಾಗಿ ಹೇಳ್ತಾ ಇದ್ದಾರೆ ಅವರ ಆಕ್ರೋಶ ಹೇಗೆ ಸ್ಫೋಟ ಆಗುತ್ತೆ ಹೇಗೆ ಮುಂದಿನ ಹೋರಾಟಗಳ ರೂಪುರೇಷೆ ಆಗಿದೆ ಅನ್ನೋದ್ರ ಕುರಿತು ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ ತಮಿಳುನಾಡಿಗೆ ಕಾವೇರಿ ನೀರು ವಿರುದ್ಧ ಹೋರಾಟ ನಾಳೆ ಮಂಡ್ಯ ಬಂದ್ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಕಾವೇರಿ ನೀರು ನಿರ್ವಹಣಾ ಸಮಿತಿ ಹಾಗೂ ಪ್ರಾಧಿಕಾರ ಕಾವೇರಿ ನದಿಯ ಮೂಲಕ ತಮಿಳುನಾಡಿಗೆ ಮತ್ತೆ ಹದಿನೈದು ದಿನಗಳ ಕಾಲ ನಿತ್ಯ ಐದು ಸಾವಿರ ಕ್ಯೂಸೆಕ್ಸ್ ನೀರು ಹರಿಸಬೇಕು ಅಂತ ಸೂಚನೆ ಕೊಟ್ಟಾಗ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ ರಾಜ್ಯ ಸರ್ಕಾರ ಸಮಿತಿ ಹಾಗೂ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ಜೋರಾಗಿದೆ ಇದೀಗ ಕೋರ್ಟ್ ನಾವು ಮಧ್ಯಪ್ರವೇಶ ಮಾಡಲ್ಲ ಪ್ರಾಧಿಕಾರ ಹೇಳಿದ ಹಾಗೆ ನೀರು ಬಿಡಬೇಕು ಅನ್ನೋ ಆದೇಶದ ಬೆನ್ನಲ್ಲೇ ಮಂಡ್ಯದಲ್ಲಿ ಮತ್ತಷ್ಟು ಕಾವೇರಿಯ ಹೋರಾಟ ತೀವ್ರಗೊಂಡಿದೆ ಈ ಕಾವೇರಿ ಹೋರಾಟದ ಇನ್ನೊಂದು ಆಯಾಮವಾಗಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ನಾಳೆ ಮಂಡ್ಯ ಬಂದ್ಗೆ ಕರೆ ಕೊಡಲಾಗಿದೆ ಈ ಬಂದ್ ಯಶಸ್ವಿಗಾಗಿ ಎಲ್ಲಾ ಸಂಘಟನೆಗಳು ರಾಜಕೀಯ ಪಕ್ಷಗಳ ಬೆಂಬಲ ಪಡೆದು ಮಾಡಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಸಂಘಟನೆಗಳು ರಾಜಕೀಯ ಮುಖಂಡರ ಸಭೆಯನ್ನ ಕರೆಯಲಾಗಿದೆ ಬಹುತೇಕ ನಾಳೆಯ ಮಂಡ್ಯ ಬಂದ್ಗೆ ಎಲ್ಲರೂ ಬೆಂಬಲ ಕೊಡುವ ಸಾಧ್ಯತೆ ಇದೆ ಈ ಮೂಲಕ ಮಂಡ್ಯ ಜಿಲ್ಲೆಯ ಕಾವೇರಿ ಹೋರಾಟದ ಕಿಚ್ಚನ್ನ ಡೆಲ್ಲಿಗೆ ತಲುಪಿಸುವ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸಕ್ಕೆ ಅನ್ನದಾತರು ಮುಂದಾಗಿದ್ದಾರೆ ಒಟ್ಟಾರೆ ಇಷ್ಟು ದಿನಗಳ ಕಾಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತ ಇದ್ದ ಸಕ್ಕರೆ ನಾಡಿನ ಅನ್ನದಾತರು ನಾಳೆ ಬಂದ್ಗೆ ಕರೆ ಕೊಡುವ ಮೂಲಕ ಉಗ್ರ ರೂಪದ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಬಂದ್ನ ಬಿಸಿ ಹೇಗೆ ತಟ್ಟ ಕಾದ್ ನೋಡಬೇಕು ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ